ಮುಂದಿನ ಕ್ಷೇತ್ರ ಮೂಡುಬಿದ್ರೆ. ಇಲ್ಲಿ ಉಮಾನಾಥ್ ಕೋಟಿ ಅನ್ನೋ ಬಿಜೆಪಿಯಿಂದ ಎಂಎಲ್ಎ ಇದ್ದಾರೆ. ಅವರು ಆಬ್ವಿಯಸ್ಲಿ ಉಮಾನಾಥ್ ಕೋಟಿ ಅನ್ನೋ ಪ್ರಬಲ ಆಕಾಂಕ್ಷಿ. ಆದರೆ ಸುದರ್ಶನ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಮೂಡುಬಿದ್ರೆ ಬಿಜೆಪಿ ಜಿಲ್ಲಾಧ್ಯಕ್ಷರು, ಪ್ರಬಲ ಸಮುದಾಯ ಬಿಲ್ಲವ ಸಮುದಾಯದವರು, ಕಟೀಲ್ ಅವರಿಗೆ ಆಪ್ತ, ಅವರ ಹೆಸರು ಕೇಳಿ ಬರ್ತಾ ಇದೆ. ಜಗದೀಶ್ ಅಧಿಕಾರಿ 2008 ಸೋತಿದ್ರು, ಮತ್ತೆ ಟಿಕೆಟ್ ಕೇಳ್ತಿದ್ದಾರೆ. ಹೀಗಾಗಿ ಬಿಜೆಪಿಯಲ್ಲಿ ಒಂದಷ್ಟು ಕನ್ಫ್ಯೂಷನ್ ಇದೆ. ಆದರೂ ಉಮಾನಾಥ್ ಕೋಟಿಯನ್ನ ಮುನ್ನಡೆಯಲ್ಲಿದ್ದಾರೆ ಅಂತ ಹೇಳ್ಬೋದು. ಆದರೆ ಕಾಂಗ್ರೆಸ್ನಲ್ಲಿ ಮಿಥುನ್ ರೈ, ರಾಜಶೇಖರ್ ಕೋಟ್ಯಾನ್ ಬಿಲ್ಲವ ಮಹಾಮಂಡಳದ ಅಧ್ಯಕ್ಷರು, ಮಿಥುನ್ ರೈ ಡಿ ಕೆಶಿಗೆ ಆಪ್ತ ಆಗಿದ್ದಾರೆ. ಲೋಕಸಭೆಗೆ ನಿಂತು ಸೋತಿರು, ಸುಮಾರು 4,000 ಓಟ್ಗಳನ್ನು ತೆಗೆದುಕೊಂಡು. ಅಭಯ್ ಚಂದ್ರ ಜೈನ್ ಸಪೋರ್ಟ್ ಕೂಡ ಇವ್ರಿಗಿದೆ. ಹೀಗಾಗಿ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂದರೂ ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಆಕಾಂಕ್ಷಿಗಳು ನೀವು ಹೇಳಿದ್ರಿ, ಮುನ್ನಡೆ ಇದ್ದಾರೆ ಉಮಾನೆ. ನಾಳೆ ಹೋಗ್ಬಿಟ್ಟು ಬಿಜೆಪಿಯಿಂದ ಯೋಗೇಶ್ ಅಂತ ನಿಲ್ಲಿಸಿದ್ರು ಚುನಾವಣೆಯಲ್ಲಿ ಒಂದು ಒಳ್ಳೆ ಓಟ್ ಬರ್ತದೆ ಬಿಜೆಪಿಯಿಂದ. ಅಂಡ್ ಕಾಂಗ್ರೆಸ್ ಮಿಥುನ್ ರೈ ಆಗ ಈಗಾಗಲೇ ಲೋಕಸಭೆಯಲ್ಲಿ ಸೋತಿರೋ ಮನುಷ್ಯ ಅಂದ್ರೆ ನೆಕ್ಸ್ಟ್ ಹೆಂಗೆ ಗೆಲ್ಲಬಾರ್ದು ಅಂತೇನಿಲ್ಲ. ಅಭಯ್ ಚಂದ್ರ ಜೈನ್ ತನ್ನದೇ ಆದಂತ ಒಂದು ಹಿಡಿತ ಹೊಂದಿದ್ದು ಕ್ಷೇತ್ರದ ಮೇಲೆ, ಈಗ ಅದನ್ನ ಹ್ಯಾಂಡ್ ಓವರ್ ಮಾಡ್ತಾ ಇರೋ ತರ ಕಾಣ್ತಾ ಇದೆ, ಗೋಚರ ಆಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಕಾಳಗ, ಉಮಾನಾಥ್ ಕೋಟ್ಯಾನ್ ಮತ್ತೆ ಸುದರ್ಶನ್ ಮೂಡುಬಿದ್ರೆ ಹಾಗೆ ಜಗದೀಶ್ ಅಧಿಕಾರಿ ಹಿಂಗೆಲ್ಲ ಇದೆ. ಅದನ್ನ ಅಲ್ಲಿ ಸಂಘ ಪರಿವಾರದವರು ಎಲ್ಲ ಸೇರಿ ನಿರ್ಧಾರ ತಗೊಂಡು ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡ್ಕೋತಾರೆ. ಗೆಲ್ಲುವ ಮಾನದಂಡ ಅಷ್ಟೇ ಅವ್ರು ತಗೋತಾರೆ. ನಾನೇ ನಂದೇ ಅಂತ ಮೆರೆದವ್ರು ಬಿಜೆಪಿಲಿ ಯಾರು ಉಳಿದಿಲ್ಲ. ಹೌದು, ಕೃಷ್ಣ ಪಾಲೆಮ್ಮರ ಇದ್ದವ್ರನ್ನ ತೆಗೆದು ಚೇಂಜ್ ಮಾಡಿ ಭರತ್ ಶೆಟ್ಟಿ ಕೊಟ್ಟು ಎಂ ಎಲ್ ಎ ಮಾಡೋದು. ಹೌದು, ಯೋಗೀಶ್ ಭಟ್ರ ಇದ್ದದ ತೆಗೆದು ಚೇಂಜ್ ಮಾಡಿ ವೇದಭಾಸ್ಕರ್ ಮತ್ತೆ ಎಂ ಎಲ್ ಎ ಮಾಡೋದು. ಹಾಗಾಗಿ ಬಿಜೆಪಿಯಲ್ಲಿ ಹೇಳಿದಲ್ಲ, ಯಾರು ಬೇಕಾದ್ರು ಕಿಂಗ್ ಮಾಡ್ತಾರೆ, ಯಾರು ಬೇಕಾದ್ರು ಕುಚೇಲ ಕುಬೇರನ್ ಚೇಂಜ್ ಮಾಡುವಂತ ಕೆಪಾಸಿಟಿ ರೋಲ್ ಚೇಂಜ್ ಮಾಡ್ತಾರೆ ಬಿಜೆಪಿಲಿ. ಅದು ಕರಾವಳಿ ಭಾಗದಲ್ಲಿ, ಕರಾವಳಿ ಭಾಗ. ಆದ್ರೆ ಇವ್ರದ್ದು ಎಡವಟ್ಟಾಗಿ ಡೆಲ್ಲಿ ಅಂತಂದ್ರೆ ಕುಂದಾಪುರ ಮುಂದೆ ಬರ್ತಾ ಹೇಳ್ತೀನಿ. ಹೌದು, ನಮ್ದೇ ಸಂಘ ಪರಿವಾರ ಆಟ ಅನ್ನಿದ್ದ ಆಟದ ಸೊಕ್ಕ ಮುರಿದಿದ್ದೆ ಆಲಾಡಿ ಶ್ರೀನಿವಾಸ್ ಶೆಟ್ಟರು. ಮನೀಶ್ ಕೊಟ್ಟಿಲ್ಲ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಹೋದ್ರು, ಗೆದ್ದು ಬಂದ್ರು ಕರಾವಳಿ ಭಾಗದ ಅಂದ್ರೆ ಮೆಚ್ಚಬೇಕು ಅದನ್ನು. ಸೊ ಓಕೆನು, ಮೂಡುಬಿದ್ರೆಯಲ್ಲಿ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆನಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಿನ ಕಾಳಗದಲ್ಲಿ ಇದ್ರು ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹೇಳಿದ್ರಿ ಮಿಥುನ್ ರೈ 400,000 ಓಟ್ ತಗೊಂಡಿದ್ರು, ಇಡೀ ಲೋಕಸಭಾ 8 ಸೇರಿ 400,000 ತಗೊಂಡಿದ್ರು. ಇನ್ನು ಮಿಥುನ್ ರೈ ಇಷ್ಟೆಲ್ಲ ಸರ್ಕಸ್ ಮಾಡ್ತಾರೋ, ಡಿ ಕೆಶಿ ಬಂಟ, ಡಿ ಕೆಶಿಗಲ್ಲೇನು 1,000 ಓಟಿಲ್ಲ. ಹೌದು, ಡಿ ಕೆಶಿ ಕನಕಪುರದಲ್ಲಿ ಹೋಗಲಿ, ಈಗ ಡಿ ಕೆಶಿ ಬಂಟ ಅಂದ್ರೆ ಡಿ ಕೆಶಿ ನಿಂತ್ಕೊಂಡು ಗೆದ್ಬಿಡ್ತಾರ? ಹಾಗಲ್ಲ, ಹಾಗಲ್ಲ, ಖಂಡಿತ ಡಿ ಕೆಶಿ ಕನಕಪುರದಲ್ಲಿ ಹುಲಿ, ರಾಮನಗರಕ್ಕೆ ಬಂದ್ರೆ ಸ್ವಲ್ಪ, ಮಾಗಡಿಗೆ ಹೋದ್ರೆ ಮಾಗಡಿ ಬಾಲಕೃಷ್ಣ ಮಂಜು, ಚನ್ನಪಟ್ಟಣಕ್ಕೆ ಹೋದ್ರೆ ಯೋಗೇಶ್ವರ್, ಈಗ ಚನ್ನಪಟ್ಟಣದಲ್ಲಿ ನಿಂತ್ಕೊಂಡ್ಬಿಡಿ ಯೋಗೇಶ್ವರರು, ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್ ನಿಂತ್ಕೊಂಡ್ರೆ ಯೋಗೇಶ್ವರ ಮೇಲೆ ಯಾವುದು? ಹೌದು, ನಿಮ್ಗೆ ಅರ್ಥ ಆಯ್ತು ಹೆಂಗೆ? ಗೊತ್ತಾಯ್ತು, ಇದು ಲಾಜಿಕ್. ಹಾಗಾಗಿ ಅವ್ರವ್ರ ಊರಲ್ಲಿ ಅವ್ರವ್ರು ಡಿ ಕೆ ಶಿ ಬಂಟ ಅಂತ ತಕ್ಷಣ ಡಿ ಕೆ ಶಿದೇನು ಓಟ್ 1,000 ಓಟ್ ಬೋ, ಹೋಗಿ ಮಿಥುನ್ ರೈ ಬಿದ್ದ್ಬಿಡಲ್ಲ ಅಲ್ಲಿ, ಟೀಮ್ ಅಷ್ಟೇ. ಬಟ್ ಮಿಥುನ್ ರೈ ವರ್ಸಸ್ ಉಮಾನಾಥ್ ಕೋಟ್ಯಾನ್ ಒಂದು ಮುಖ್ಯವಾದ ಪ್ರಶ್ನೆ ಆಗ್ಲಿನ ತಲೆ ಓಡ್ತಿರೋದು. ಎಸ್ಪೆಷಲಿ ಕರಾವಳಿ ಭಾಗದ ವಿಚಾರವನ್ನ ನಾವು ಮಾಡ್ತಾ ಮಾತಾಡ್ತಿರೋದ್ರಿಂದ, ಕಾಂಗ್ರೆಸ್ನಲ್ಲಿ ಆಸ್ಪಿರೆಂಟ್ಗಳು ಜಾಸ್ತಿ ಆಗಿರೋದ್ರಿಂದ, ಅದರಲ್ಲೂ ಕೆ ಪಿ ಸಿ ಸಿ ಅಧ್ಯಕ್ಷರು ಮೊದಲೇ ಹೇಳಿದ್ರು ಯಾರು ಬೇಕಾದ್ರೂ ಅರ್ಜಿಯನ್ನು ಸಲ್ಲಿಸಿ ಎಂದಿದ್ದರಿಂದ ಕಾಂಗ್ರೆಸ್ಗೆ ಕರಾವಳಿ ಭಾಗ ಮತ್ತಷ್ಟು ಕಗ್ಗಂಟಾಗುತ್ತಾ ಅಂತ. ಇಲ್ಲಪ್ಪ, ನನಗೆ ವಸಂತ್ ಬಂಗಾರ ಫಿಕ್ಸ್. ಅವು ಎಲ್ಲ ಆಯ್ತು ಹೋಗುತ್ತಾ ನಮ್ಮ ಮಂಡ್ಯದಲ್ಲಿ, ತುಮಕೂರಲ್ಲಿ ಇಲ್ಲ ಆಯ್ತವೆ. ಇವ್ರಿಗೆ ಡಿ ಕೆಗೆ ಲೀಗಲಿ ದುಡ್ಡು ಬೇಕಾಗಿತ್ತು. ಹೌದು, ಒಂದು ಅರ್ಜಿ ಹಾಕೊಂಡು 2,00,000 ಕೊಡ್ತಾರೆ, ಒಂದೊಂದು ಕಡೆ 10 15 ಅರ್ಜಿ ಹಾಕ್ಬಿಟ್ಟವ್ರೆ, 25,00,000 ದುಡ್ಡು ಬಂದ್ಬಿಡ, ದೇಣಿಗೆ ಕೊಡಿ ಕೊಡ್ತಿರ್ಲಿಲ್ಲ, ಕಲೆಕ್ಷನ್ ಆಗ್ಬಿಟೈತೆ. ಹೌದು, ಡಿ ಕೆ ಕಾಸ್ ಹಿಂಗೆ ನೋಡಿ ತಗೊಳ್ಳೋದೊಂದು ನೋಡಿದ್ರು ಡಿ ಕಾ ಬಂತು. ಇಲ್ಲೆಲ್ಲ ಆಗಲ್ಲ ನಮ್ಮಲ್ಲಿ, ಏ ಗುರು 2,00,000 ಕೊಟ್ಟಿನಿ, 20,00,000 ಕೊಟ್ಟರೆ ವಾಪಸ್ ತಗೋತೀನಿ, ಇಲ್ಲ ನಾನು ಹೋಗ್ಬಿಟ್ಟು ಅವನು ಏನೋ 25,00,000 ಕೊಡ್ತಾನೆ ಬಿಜೆಪಿ ಅಂತ ಸಪೋರ್ಟ್ ಮಾಡ್ತೀನಿ ಅಂತಾರೆ. ಈ ಥರದ್ದು ಬಾರ್ಗಿನ್ ಆಗುತ್ತೆ. ಹೌದು, ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಆ ರೀತಿಯ ಬಾರ್ಗಿನ್ ಮಾಡೋಕ್ಕೆ, ಆ ರೀತಿ ಪಕ್ಷವನ್ನು ಬೀದಿಗೆ ತರಕ್ಕೆ ಯಾರೂ ರೆಡಿ ಇಲ್ಲ, ರೆಡಿ ಇಲ್ಲ. ಸೌಮ್ಯ ಸ್ವಭಾವದಲ್ಲಿ ರಾಜಕೀಯ ಮಾಡ್ತಾರೆ ಕರಾವಳಿ ಭಾಗದಲ್ಲಿ, ಬಿಜೆಪಿ ಅವರಾಗಲಿ ಕಾಂಗ್ರೆಸ್ ಅವರಾಗಲಿ ನಮ್ಮ ಮಟ್ಟಕ್ಕಿದೆ. ಬಟ್ ಮೂಡುಬಿದ್ರೆಯಲ್ಲಿ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡು. ಮಂಗಳೂರು ಉತ್ತರ, ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 kg ಚಿಕನ್, 1/2 kg ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.